ಕಟ್ಟದಟ್ಟು ಆಸೆ ಇಟ್ಟುಕೊಂಡು ದೇಶಿ ಜೀವನ ಸಾಗಿಸುತ್ತಿರುವ ಧರ್ಮ್ಯ ಎಂದು ನಿನ್ನ ತಮ್ಮನ ಹೆಂಡತಿ ನನ್ನ ಕೈವಶ ಅಂದ ಮೇಲೆ ನಿನ್ನ ಮನೆತನ ಸರ್ವನಾಶ. ಇದಾದ ಮೇಲೆ ನಿನ್ನ ಕೊರಳಿಗೆ ಬರೋದು ಯಮಪಾಶ. ನಾನು ಹಾಕಿದ ಕಾರ್ಯ ಪ್ರಕಾರ ಆ ವಿಕ್ರಮ ಜೈಲಿನಲ್ಲಿದ್ದಾನೆ. ಅವನು ಬಿಡುಗಡೆಯಾಗಿ ಬರುವುದರೊಳಗಾಗಿ ಆ ರಣವಿಕ್ರಮ ಜಮೀನಿನಲ್ಲಿ ಫ್ಯಾಕ್ಟ್ರಿ ನಾನು ಕಟ್ಟಲೇಬೇಕು. ಕಟ್ಟಲೇಬೇಕು ನೆಂಜೇಗೌಡ, ಕಟ್ಟಲೇಬೇಕು. ಆದಷ್ಟು ಬೇಗ ಈ ಕಾರ್ಯ ಮಾಡಿ ಮುಗಿಸಲೇಬೇಕು. ಕಟ್ಟಲೇಬೇಕು ಅಂತ ಹೇಳಿ ಮನಸ್ಸಿನಲ್ಲಿ ಇಟ್ಟುಕೊಂಡು ನಿಂತರೆ ಹೇಗೆ ಸೌಕರ? ಮೊದಲು ಆಯ ತೆಗೆದು ಪಾಯ ಹಾಕಿಬಿಡಿ. ಬಾಯಿ ಮಾತ್ಲಿ ಹೇಳ್ರ ಹೆಂಗ್ರಿಪ್ಪ ಇದ? ತಡ್ರಿ ತಡ್ರಿ ತಡ್ರಿ, ಮೊದಲ ಪೂಜೆ ಮಾಡ್ಕೇಶಿಂದ ಆಯೆ ಹಾಕುನು, ಆ ನಂತರ ಗುದ್ಲಿ ಪೂಜೆ ಮಾಡಕ್ರಿ. ಆಯ್ತು ತಿರ್ಸಟಿ, ನಿನ್ನ ಇಷ್ಟದಂತೆ ಆಗಲಿ. ಒಂದ್ 3 ರೂಪಾಯಿ ಕೂಕ್ರಿ. ಸಾಕು ನಿಲ್ಲಿಸು ಸಾಕರ, ಈಡಿನ ಗೊತ್ತಿಲ್ಲ ಪೂಜೆ. ಇದೇನು ನಿಮ್ಮ ಅಪ್ಪ ಗಳಿಸಿ ಆಸ್ತಿ ಅಲ್ಲ, ಇದು ನನ್ನ ಸ್ವಂತ ಆಸ್ತಿ. ಲೇರನ ವಿಕ್ರಮ, ಅಂದು ನಿನ್ನ ತಂದೆ ತಾಯಿ ಸತ್ತು ಹೋದರು, ಅಂದೇ ನಿನ್ನ ಆಸ್ತಿ ಅಲ್ಲ, ಈ ನನ್ನ ಸತ್ತು. ಅದು ನನಗೆ ಗೊತ್ತು ನಂಜೇಗೌಡ, ನನಗೆ ಚೆನ್ನಾಗಿ ಗೊತ್ತು. ನನ್ನ ಆಸ್ತಿ ಅಲ್ಲ ನಿನ್ನ ಸತ್ತು ಆಗಬೇಕಾದ್ರೆ ನಿನ್ನ ಹೆತ್ತ ತಾಯಿ ನನ್ನ ತಂದೆಗೆ ಸೆರಗು ಹಾಸಿರ್ಬೇಕು. ನಿನ್ನ ಹೆತ್ತ ತಾಯಿ ನನ್ನ ತಂದೆಗೆ ಸೆರಗು ಹಾಯಿಸಿದಾಗ ಅಂದಾಗ ಆಗೋದು. ನನ್ನ ಆಸ್ತಿ ಅಲ್ಲ ನಿನ್ನ ಸ್ವತ್ತು ಅಲ್ಲ ಮಿಸ್ಟರ್ ನಂಜೇಗೌಡ. ವಿಕ್ರಮ, ನನ್ನ ತಾಯಿ ತಂದೆಗೆ ಜಾರ್ಲಿ ಅಂದಲೇ ಬೋಳಿಯ ಮಗನೇ. ಈ ಗೌಡನ ಹೆಸರು ಕೇಳಿದ್ರೆ ಎಲ್ಲರೂ ಕಡೆಗಡೆ ನಡುಗುತ್ತಿರುವಾಗ ನೀನಾವಲೇ ನರಪಿಳ್ಳಿ. ಏ ಗೌಡ, ಬಡವರ ಮನೆಗೆ ಬೆಂಕಿ ಹಚ್ಚಿ ನಿನ್ನ ಮೈ ಕಾಯಿಸಿಕೊಳ್ಳುವ ಏಷಿ ಗೌಡ, ನಾನೇ ಪುಂಡ ಪ್ರಚಂಡನೆಂದು ಬಂದು ಕೆತ್ತಿದ್ರೆ ಹಿಂದಕ್ಕೆ ಸರದು ಸರ ಮಾಡುದು ಹೋಗುತ್ತಾನೆಂದು ತಿಳಿದುಕೊಂಡಿದೆ. ದುರಾತ್ಮ, ನಿಮ್ಮಂತ ದುರಾತ್ಮರಿಗೆ ಸಡ್ಡು ಹೊಡೆದು ಯುದ್ಧ ಮಾಡುವ ಗಂಡದೆ ಗಂಡು ಕಣ ಈ ರಣವಿಕ್ರಮ ಗಂಡುಗಳಿ. ನಾನೇ ಗಂಡದೆ ಗಂಡನೆ ಎಂದು ಗರಬಿಚ್ಚಿ ಹಾರಾಡಿದರೆ ಲೇ ಗಾಂಡು, ನಾವೇನು ಕೈಗೆ ಬಳಿ ತೊಟ್ಟುಕೊಂಡು ತಿಳಿದುಕೊಂಡೇನು? ಗಾಂಡ ಬಡ್ಡೆ ಮಗನೇ,
ಇದೇ ಪಿಸ್ತೂಲಿನಿಂದ ಸುಟ್ಟು ಹಾಕದಿದ್ದರೆ ನನ್ನ ಹೆಸರು ರೌಡಿ ರಾಜನೇ ಅಲ್ಲ. ತಮ್ಮ ನಿನ್ನ ಆಸ್ತಿ ಅಲ್ಲ, ನಮ್ಮದೇನ ಯಾರ ಹೆಸರ್ಲಿ ಇರು ಮಠ. ನಿಮಗ ಉಸಿರು ಹಾಕಿರು ಬರಂಗಿಲ್ವೋ ತಮ್ಮ? ಸುಮ್ಮನೆ ಇಲ್ಲಿಂದ ಗಪ್ಪ ಮುದ್ದಲು ಮಡಿ ಹೊಲಕ್ಕೆ ಹೋಗುವಪ್ಪ. ಏನ್ ಮಾಡ್ದು ಸುಮ್ಮನೆ ನಡೆಸಬೇಡ. ಹೊರಟು ಹೋಗಲು ಬಂದಿಲ್ಲ ಶೆಟ್ಟಿ, ಹೊರಟು ಹೋಗಲು ಬಂದಿಲ್ಲ. ಕಂಡ ಕಂಡ ರಾಸ್ತಿಗೆ ಕೈ ಹಾಕಿ ಕದಿಮರೆಂದು ಕಾಲಕ್ಕೆದುರು ನಿಂತಿರುವ ನಿಮ್ಮಂತ ಸೊಕ್ಕಿನ ಕೊಣ್ಣೆಗಳನ್ನು ನಮ್ಮ ದರ್ಶನಕ್ಕೆ ಕಳಿಸಲು ಬಂದಿದ್ದಾನೆ ಈರನ ವಿಕ್ರಮ. ಲೇ ವಿಕ್ರಮ, ಯಮ ದರ್ಶನಕ್ಕೆ ಕಳಿಸ್ತೇನೆ ಎಂದು ಎದೆ ಒಪ್ಪಿಸಿ ಅರ್ಥವಿಲ್ಲದೆ ವ್ಯರ್ಥ ಮಾತನಾಡಿದರೆ ಇದೇ ಡಾಂಗಿನಿಂದ ನಿನ್ನನ್ನು ಮೆಟ್ಟಿ ಸೀಳಬೇಕಾಯಿತು. ಎಚ್ಚರ 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 ಹೇಳೋ ಹೊತ್ತು ಮರಿಬಿಡ. ನನ್ನ ಕಟವಾದ ಚಿಂತೆ ಇಲ್ಲ, ಆದರೆ ಹಠ ಬಿಡವನಲ್ಲ ಈರಣ ವಿಕ್ರಮ. ಸುಮ್ಮನೆ ನನ್ನ ಆಸ್ತಿ ಬಿಟ್ಟು ಹೋದರೆ ಸರಿ, ಇಲ್ಲದಿದ್ದರೆ ಕೊಚ್ಚ ಹಾಕಿ ಬಿಡುವೆ ನಿಮ್ಮ ಸೆರೆಯನ್ನು. ಲೇ ವಿಕ್ರಮ, ಕೊಚ್ಚ ಹಾಕುತ್ತೇನೆ ಎಂದು ಹುತ್ತದಂತೆ ಮಾತನಾಡಿದರೆ ನಾವೇನು ಕೈಗೆ ಬಳೆ ತೊಟ್ಟಿಲ್ಲ. ನಾನು ಮನಸ್ಸು ಮಾಡಿದರೆ ನಿನ್ನನ್ನು ಇದೇ ಮಣ್ಣಲ್ಲಿ ಹೂತು ಹಾಕಿ ಬಿಟ್ಟೇನೆ ಮಗಳೇ. ಲೇ ರೌಡಿ ರಾಜ, ಮರ್ಯಾದೆಯಿಂದ ಮಾತನಾಡು. ಮರ್ಯಾದಿಲ್ಲದ ಮಾತನಾಡಿದರೆ ನನ್ನನ್ನು ಮಣ್ಣಿನಲ್ಲಿ ಮಲಗಿಸಲು ನೀನು ಬಂದರೆ ಇದೇ ಮಚ್ಚಿನಿಂದ ನಿನ್ನ ನೆತ್ತಿ ಮೇಲೆ ಚುಚ್ಚಿ ಪಾತಾಳಕ್ಕೆ ಕಟ್ಟು ಬಿಟ್ಟನು ಮಗನೇ. ಹುಷಾರ್ ಹುಷಾರ್. ಲೇ ರಣ ವಿಕ್ರಮ, ನೆತ್ತ ಮೇಲೆ ತುತ್ತಲು ಬಂದರೆ ರೋಚಿಗಿದ ಈ ಘಟ ಸರ್ಪ ನಿನ್ನನ್ನು ಕಚ್ಚದೆ ಬಿಡುವುದಲ್ಲ. ಜೋಕೆ ನನಗೆ ಜೋಕೆ ಎಂದ ಹೇಳುವ ಜೋಕರ ನನ್ನ ಮಗನೇ. ನಿನ್ನಂತ ಘಟ ಸರ್ಪ ಘಟ ಗುರುಗಳು ಬೇಕಾದರೆ ನಾನು ಗರುಡನಂತೆ ಗರೆ ಬಿಚ್ಚಿ ನಿನ್ನ ಕುಕ್ಕಿ ಹಾಕಿ ಈ ರೈತನ ರಾಜ್ಯದಲ್ಲಿ ಮುತ್ತದಿದ್ದರೆ ನನ್ನ ವಿಕ್ರಮನೇ ಅಲ್ಲ. ಲೇ ವಿಕ್ರಮ, ನೀನು ಗರುಡನಂದು ಗರೆ ಬಿಚ್ಚಿ ಕುಕ್ಕಲು ಬಂದರೆ ನಾನು ರಾಜ್ಯದ ರಾವಣಾಗಿ ನಾ ಈ ನನ್ನ ಖಡ್ಗದಿಂದ ಜಟಾಯು ಪಕ್ಷಿಯನ್ನು ಕತ್ತರಿಸಿದಂತೆ ಕತ್ತರಿಸಿ ಹಾಕಿದರೆ ಕಳಚಿ ಬೀಳುವುದು ನಿನ್ನ ದೇಹ. ಲೇ ಸೊಕ್ಕಿನ ಗೌಡ, ಮಚ್ಚಡಿದ ರಾವಣ ನೀನಾದರೆ ರಾಮನಾಗಿ ನಿನ್ನನ್ನು ನಾನು ಮರ್ದನೆ ಮಾಡಬೇಕಾಗುತ್ತದೆ. ನೀನು ಬಲ ಹತ್ತರ ವಿಕ್ರಮ, ರಾಮನಾಗಿ ನೀನು ಮರ್ದನೆ ಮಾಡಲಿಕ್ಕೆ ಬಂದರೆ ನರ ರಾಕ್ಷಸನಾಗಿ ನಿನ್ನ ರಕ್ತ ಹೀರಬೇಕಾಗುತ್ತದೆ. ನೀನು ಎಚ್ಚರ. ತೋರಿಸ್ಬೇಡ ಅಪ್ಪ, ನೀನು ಪೌರುಷ ತೋರಿಸ್ಬೇಡ ತಮ್ಮ. ಈ ಸಮಾಜದಾಗ ಹೇಳೋರು ಕೇಳೋರು ಯಾರು ಇಲ್ಲ. ಸುಳ್ಳ ಯಾಕೆ ಮಾಡ್ತೀವ ಅಪ್ಪ, ನಮ್ ಸಹಕಾರ ಜೋಡ ವಾದ ನಡೆದು ಬೇಡ. ಮೊದಲು ಮಾಡಿ ಹೊಲ ಕಡೆ ನಡಿ. ಅರ್ಥವಿಲ್ಲ ಅರ್ಥ ಮಾತನಾಡು ಶೆಟ್ಟಿ. ಶ್ರೀಮಂತರ ಶೀಪಿ ಹೋಗುದು ಮೂಳೆ ತಿಂದು ಬಗಳು ನಾಯಿ. ನೀನು ನಿನಗೇನು ತಿಳ್ಬೇಕು? ನನ್ನ ಅರ್ಥ ವ್ಯರ್ಥ ಮಾತನಾಡದೆ ಇಲ್ಲಿಂದ ಕಾಲ ಕೆತ್ತರೆ ಸರಿ, ಇಲ್ಲದಿದ್ದರೆ ಹರಿಸುವೆ ನಿಮ್ಮ ರಕ್ತದ ಕವಲೆ. ಯಪ್ಪ ಗೌಡ್ರ, ಈ ಹುಡುಗನಿಟ್ಟ ಬಹಳ ಬಿರುಸಿದಂಗ ಅಂತಾನು. ಸುಮ್ಮನೆ ನಾ ಹೊಗಾರ ಜೇಂಡ ಕೇಳೋಣ ಅಂತಂದ್ರನ ಇಲ್ಲಂದ್ರ ಏಕ ಮಾರ ಪಂಚೂಸ್ ತುಕಡ ಮಾಡುವಂಗ ಅಂತಾನ್ರಿ.
ಲೇ ವಿಕ್ರಮ, ಈ ವಿಷ ಸರ್ಪದ ಬಾಲ ತುಳಿಯಬಾರದಿತ್ತು ಬೋಳಿಯ ಮಗನೇ. ಒಂದಿಲ್ಲ ಒಂದು ದಿನ ನಿನ್ನನ್ನು ಕಚ್ಚದೆ ಬಿಡುದಿಲ್ಲ ಈ ಗಡ ಸರ್ಪ. ಲೇ ಶೆಟ್ಟಿ ನಡೆ ಹೋಗೋಣ. ಈರಣ ವಿಕ್ರಮಣ ಚದುರಂಗದಾಟ ನನ್ನಂತ ಸೂರ್ಯನಿಗೆ ನೀನು ಮೋಸದ ಬಲೆ ಬೀಸಿದ ಸೇಡಿಗಾಗಿ ನಿನ್ನ ತಂಗಿಗೆ ನಾ ಪ್ರೇಮದ ಬಲೆ ಬೀಸದಿದ್ದರೆ ನನ್ನ ಹೆಸರು ಎಂಟನೇ ಬಂಟ ಟೈಗರ್ ರಣ ವಿಕ್ರಮಣೇ ಅಲ್ಲ. Thank you.